ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನೆಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇದೇನಪ್ಪ ಈ ಥರ ರೆಡಿಯಾಗಿದ್ದಾರೆ ಅಂತಂದು ಅನ್ಕೋತಾ ಇರ್ಬೋದು ಸೊ ಇವತ್ತು ನಾನು ಬರ್ತಡೆ ಹಂಗಾಗಿ ಈ ಥರ ರೆಡಿಯಾಗಿದ್ದೀನಿ ಇದು ನಮ್ಮ ಮನೆಯವ್ರು ಕೊಡಿಸಿರುವಂಥ ಗಿಫ್ಟ್ ಬರ್ತಡೆ ಗಿಫ್ಟ್ ತುಂಬ ಅಂದರೆ ತುಂಬಾ ಖುಷಿ ಅಂಡ್ ತುಂಬಾ ಸರ್ಪ್ರೈಸ್ ಆಯಿತು ಅಂತಲೇ ಹೇಳ್ಬೋದು ಯಾಕಂತಂದರೆ ಮದುವೆ ಆಗಿ ಒಂಬತ್ತು ವರ್ಷ ಸೊ ಒಂಬತ್ತು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಬರ್ತಡೆ ಗಿಫ್ಟ್ ಅಂತ ನನಗೆ ನಮ್ಮ ಮನೆಯವ್ರು ಕೊಡಿಸಿದ್ದು ತುಂಬ ಖುಷಿಯಾಯಿತು ಯಾಕಂದರೆ ಮದುವೆಗಿಂತ ಮುಂಚೆ ಎಲ್ಲ ಕೊಡಿಸೋರು ಅದಾದಮೇಲೆ ಮದುವೆ ಆದಮೇಲೆ ಕೊಡಿಸಿರ್ಲಿಲ್ಲ ಇದೇ ಫಸ್ಟ್ ಟೈಮು ಅದು ತುಂಬಾ ಖುಷಿ ಆಯಿತು ಅದು ನನಗೆ ತುಂಬಾ ಇಷ್ಟ ಆಗಿರೋವಂಥದ್ದನ್ನೇ ಕೊಡಿಸಿದ್ರಲ್ಲ ಅಂತ ಹೇಳಿಬಿಟ್ಟು ಐ ಆಮ್ ಸೋ ಹ್ಯಾಪಿ ಅದರಲ್ಲೂ ಕೂಡ ಇವತ್ತು ಒಂದ್ರ ಮೇಲೆ ಒಂದು ಸರ್ಪ್ರೈಸ್ ಅನ್ನೋದು ನನಗೆ ಸಿಗ್ತಾ ಇದೆ ತುಂಬ ಹ್ಯಾಪಿ 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 ಅಂತ ಹೇಳ್ಬೋದು ಈ ಬರ್ಡೇ ನಾನು ನಿಜವಾಗ್ಲೂ ಕೂಡ ಲೈಫಲ್ಲಿ ಯಾವತ್ತೂ ಕೂಡ ಮರೆಯೋದಿಲ್ಲ ಯಾಕಂದರೆ ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಬರ್ಡೇ ಗಿಫ್ಟ್ ಆಗಿರ್ಬೋದು ನನಗೆ ಸ್ಪೆಷಲ್ ಆಗಿ ನಮ್ಮ ಮನೆಯವರೇ ಕೊಡ್ಸಿರೋದು ಅದರಲ್ಲಿ ಈ ಬರ್ಡೇ ತುಂಬಾ ಸ್ಪೆಷಲ್ ನಮಗೆ ಇವಾಗ ನೋಡಿ ಮಕ್ಕಳು ನಾವೆಲ್ಲ ಸೇರಿಕೊಂಡು ಈಗ ದೇವಸ್ಥಾನಕ್ಕೆ ಬಂದ್ವಿ ಫಸ್ಟು ದೇವಸ್ಥಾನಕ್ಕೆ ನಾವು ಬರೋದು ಮನೇಲಿ ಪೂಜೆ ಮುಗಿಸ್ಕೊಂಡು ಅದಾದ ನಾವು ದೇವಸ್ಥಾನಕ್ಕೆ ಬಂದು ಇಲ್ಲಿ ಫಸ್ಟು ನವಗ್ರಹನ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ದೇವರ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ ನಾವು ಬಂದಿರೋಂಥ ದೇವಸ್ಥಾನ ಆಲ್ಮೋಸ್ಟ್ ಗೊತ್ತಿರುತ್ತೆ ರೆಗ್ಯುಲರ್ ಆಗಿ ವೀಡಿಯೋಸ್ ನೋಡೋವಂಥವರಿಗೆ ಇದು ಆಂಜನೇಯ ದೇವಸ್ಥಾನ ಅಂತ ಹೇಳಿ ಹಾಗೆ ಇಲ್ಲಿ ಬನ್ನಿ ಮರ ಹಾಗೆ ಅಶ್ವತ್ಕಟ್ಟೆ ಎಲ್ಲ ಇದೆ ಇಲ್ಲಿ ನಾಗರಕಲ್ಲು ಮತ್ತು ವಿಘ್ನೇಶ್ವರನ ಒಂದು ವಿಗ್ರಹ ಎಲ್ಲವೂ ಇದಾವೆ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಅದಾದ ಮೇಲೆ ನಾವೀಗ ಒಳಗಡೆ ಹೋಗಬೇಕು ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅವನು ಅಷ್ಟೇ ದೇವ್ರ ಮೇಲೆ ತುಂಬ ಭಕ್ತಿ ನಮ್ಮ ಮನೆಯವರು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಜಸ್ಟು ಇಲ್ಲಿ ಮುಂದ್ಗಡೆ ಅಷ್ಟೇ ನಾವು ಊದ್ಬತ್ತಿ ಬೆಳಗ್ದೆ ಅವನು ಹಿಂದ್ಗಡೆ ನಾಗರ್ ಕಲ್ಲೆಲ್ಲ ಇದೆಯಲ್ಲ ಅಲ್ಲಿ ಹೋಗಿಬಿಟ್ಟು ಉದ್ಬತ್ತಿನ ಬೆಳಗ್ತಾ ಇದ್ದಾನೆ ನನಗೆ ಸ್ವಲ್ಪ ಭಯ ಯಾಕಂದರೆ ಮಕ್ಕಳು ಸೀರೆ ದೇವ್ರಿಗೆ ವಿಗ್ರಹಗಳಿಗೆಲ್ಲ ಬಡಿಬಾರದು ಅದರಲ್ಲಿ ಕೂಡ ಅದು ಮರ ಇದೆಯಲ್ಲ ಸ್ವಲ್ಪ ಹತ್ತಿರ ಇದೆ ಹಾಗಾಗಿ ಎಲ್ಲ ಎಲ್ಲಿ ಬಡಿದ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿ ನಾನು ಹೋಗಲಿಲ್ಲ ಪ್ರದಕ್ಷಿಣೆ ಹಾಕೋದಕ್ಕೆ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಜಸ್ಟು ನಾನು ನಮಸ್ಕಾರವನ್ನು ಮಾಡಿಕೊಂಡೆ ಇದು ಏನಂದರೆ ನನ್ನ ಮಗ ತೆಗ್ದಿರೋಂಥ ವೀಡಿಯೋ ಇದು ಏನೋ ಮಿಸ್ ಆಗಿ ಈ ಥರ ವೀಡಿಯೋನ ತೆಗ್ದಿದ್ದಾನೆ ಏನೋ ಪಾಪ ಅವನು ಅಷ್ಟೊಂದು ಕಷ್ಟಪಟ್ಟು ತೆಗ್ದಿದ್ದಾರಲ್ವಾ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಹಾಕಿದೆ ಇದರೊಳಗಡೆ ಸೊ ಇಲ್ಲಿ ಫಸ್ಟು ನಾವಿಲ್ಲಿ ದೇವ್ರನ್ನ ನಮಸ್ಕಾರ ಮಾಡೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡ್ವಿ ದೇವ್ರ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ನಾಲ್ಕು ಜನ ಕೂತ್ಕೊಂಡಿದ್ದೀವಿ ನನ್ನ ಮಗಳು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ನನಗೆ ಕೊಡು ಫೋನು ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಇದ್ಲು ನಾನು ಬೇಡಮ್ಮ ಎಲ್ಲರೂ ಮೊಬೈಲ್ ಎತ್ತಾಕ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಫೋನ್ ಕೊಡಲಿಲ್ಲ ಹಾಗಾಗಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ ಇವಾಗ ದೇವಸ್ಥಾನಕ್ಕೆ ಬಂದ್ವಲ್ಲ ಸೊ ದೇವ್ರ ದರ್ಶನ ಕೂಡ ಆಯಿತು ಇನ್ನೇನು ಫಾಸ್ಟಾಗಿ ಮನೆಗೆ ಹೋಗ್ಬಿಟ್ಟು ಮನೇಲಿ ಅಡುಗೆ ಕೆಲಸ ಮಾಡಬೇಕು ಯಾಕಂದರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಅದಾದಮೇಲೆ ಹೊರಗಡೆ ಬರ್ತಾ ಇದ್ವಿ ನನ್ನ ಮಗಳು ನಾನು ನಮಸ್ಕಾರ ಮಾಡಿಲ್ಲ ನಾನು ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬರ್ತೀನಿ ನೀನು ಅಜ್ಜು ಇಬ್ಬರೇ ತಾನೇ ಹೋಗಿದ್ದು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೋದಲು ಅದಾದಮೇಲೆ ಅಜ್ಜು ನಾನು ಕೂಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಜೊತೆಗೆ ಹೋದ ಇಬ್ಬರು ಕೂಡ ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ದೇವರು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಒಬ್ರಿಗಿಂತ ಒಬ್ರಿಗೆ ಭಕ್ತಿ ಜಾಸ್ತಿ ಹಾಗಾಗಿ ಅವರಿಬ್ಬರು ಪ್ರದಕ್ಷಿಣೆ ಆಗ್ತಾ ಇದ್ರಲ್ಲ ನಾನು ಹಾಗೆ ಅದನ್ನು ವಿಡಿಯೋ ಶೂಟ್ ಮಾಡಿಕೊಂಡೆ ಹಾಗೆ ಕೆಲವೊಂದಷ್ಟು ಫೋಟೋಸ್ ಕೂಡ ಇಲ್ಲೂ ಕೂಡ ಅವ್ರದ್ದು ಫೋಟೋಸ್ ಎಲ್ಲ ತೆಗೆದ್ವಿ ಬ್ರಹ್ಮರಂದು ಮತ್ತು ಇದು ಹಾಗೆ ನಾನು ಕೂಡ ಒಂದಷ್ಟು ಫೋಟೋಸ್ನು ಕೂಡ ತಗೊಂಡೆ ಸ್ವಲ್ಪ ತಮ್ಮನಿಲ್ಗೆ ಬರುತ್ತೆ ಇಲ್ಲ ಏದ ಬರುತ್ತೆ ಅಂತ ಹೇಳ್ಬಿಟ್ಟು ಫೋಟೋಸ್ನ ತಕ್ಕೊಂಡ್ವಿ ಅದಾದಮೇಲೆ ಮನೆಗೆ ಬಂದ್ವಿ ಇವತ್ತು ಮನೇಲಿ ಪೂಜೆ ನೋಡಿ ಈ ರೀತಿ ಸಿಂಪಲ್ಲಾಗಿ ಮನೇಲಿ ಪೂಜೆನ ಮಾಡಿದ್ದೀನಿ ಮನೆಯವರು ಬಂದ ತಕ್ಷಣ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಮನೆ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರು ಹಾಗೆ ಬಂದ ತಕ್ಷಣವೇ ಸುಮ್ಮನೆ ಒಂದು ಕಡೆ ಕೂರೋದಿಲ್ಲ ನಾನು ಒಂದೊಂದು ಸಲ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಬಟ್ ನಮ್ಮ ಮನೆಯವ್ರು ಏನೋ ಆ ಥರ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರು ಅಂದರೆ ಮನೆ ಒಳಗಡೆ ಬಂದು ಮನೆಯಲ್ಲಿ ಇರುವಂಥ ದೇವ್ರಗಳಿಗೆಲ್ಲ ನಮಸ್ಕಾರ ಮಾಡಿ ಅದಾದಮೇಲೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೋತಾರೆ ಸ್ವಲ್ಪ ಫಾಸ್ಟಾಗಿ ಆಗಬೇಕಲ್ವ ತಿಂಡಿ ಟೈಮ್ ಕೂಡ ಬೇಗ ಆಗಿಬಿಟ್ಟಿತ್ತು ಹಂಗಾಗಿ ಮಕ್ಕಳಿಗೆ ಇಡ್ಲಿ ತರಿಸ್ಕೊಟ್ಟೆ ಅವರು ಇಡ್ಲಿ ತಿಂದರು ಮತ್ತು ಒಂದು ಸೈಡಲ್ಲಿ ನಾನು ಟೀ ಗಿಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ನಮ್ಮ ಮನೆಯವ್ರಿಗಷ್ಟೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಮ್ಮ ನನಗೂ ಕೂಡ ಇಡ್ಲಿ ತಂದು ಹಾಗಾಗಿ ನಾನು ಮತ್ತು ಮಕ್ಕಳು ಇಷ್ಟು ಜನ ಇಡ್ಲಿ ಮತ್ತು ಸಾಂಬಾರದನ್ನ ತಿಂದ್ವಿ ಅದಕ್ಕೋಸ್ಕರ ಮನೆಯವ್ರಿಗಷ್ಟೇ ಉಪ್ಪಿಟ್ಟು ಮಾಡ್ತಾ ಅಮ್ಮ ಉಪ್ಪಿಟ್ಟು ತಿನ್ನೋದಿಲ್ಲ ಮತ್ತು ಅಮ್ಮಂಗೆ ಸ್ವಲ್ಪ ಅದು ಮಾಡಬೇಕು ಹಾಗೆ ಈ ಎಲ್ಲ ಮುಗ್ದಾದಮೇಲೆ ಸ್ವೀಟ್ ಏನಾದರೂ ಮಾಡಬೇಕಲ್ವಾ ಹಾಗಾಗಿ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಜಾಮೂನ್ ನನಗೂ ತುಂಬ ಇಷ್ಟ ಹಾಗೆ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಪಾಯಸ ಮಾಡಿದರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಪಾಯಸ ಮಾಡಿ ಸುಮ್ಮನೆ ಏನಕ್ಕೆ ಮಕ್ಕಳು ತಿನ್ನಲಿಲ್ಲದಂಗೆ ಸುಮ್ಮನೆ ಬಿಡೋದು ಅಲ್ವಾ ಹಾಗಾಗಿ ಜಾಮೂನ್ ಮಾಡಿಬಿಟ್ರೆ ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ನಾನು ಜಾಮೂನ್ ಮಾಡೋದಕ್ಕೆ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ಹಾಗೆ ಜಾಮೂನ್ ಕೂಡ ಫೈನಲ್ಲಿ ರೆಡಿ ಆಯಿತು ಪೂರ್ತಿ ಪ್ರೊಸೀಜರ್ ಏನು ತೋರಿಸಲಿಲ್ಲ ಯಾಕಂದರೆ ನಾರ್ಮಲಾಗಿ ಜಾಮೂನ್ ಎಲ್ರಿಗೂ ಕೂಡ ಮಾಡೋದಕ್ಕೆ ಬಂದೇ ಬರುತ್ತೆ ಹಾಗಾಗಿ ನಾನೇನು ತೋರಿಸಲಿಲ್ಲ ಈ ಸಲ ಮಾತ್ರ ಪರ್ಫೆಕ್ಟಾಗಿ ಸಖತ್ತಾಗಿ ಬಂತು ಹೇಳಬೇಕಾದ್ರೆ ನಿಜವಾಗ್ಲೂ ಪ್ರತಿ ಸಲ ಏನಾದರೂ ಒಂದು ಫಾಲ್ಟ್ ಇರೋದು ಬಟ್ ಈ ಸಲ ಕ್ಲಿಯರಾಗಿ ನೀಟಾಗಿ ಬಂತು ನಂಗೆ ತುಂಬ ಆಯಿತು ಹಾಗೆ ನನ್ನ ಮಗಳು ನೋಡ್ತಾ ಇದ್ದಾಳೆ ಇವಾಗಲೇ ನನಗೆ ಹಾಕ್ಕೊಡು ಅಂತ ಹೇಳಿ ಕೇಳ್ತಾಯಿದ್ಲು ನಾನು ಇಲ್ಲಮ್ಮ ಇದು ಬಿಸಿ ಇದೆಯಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೀನು ತಿನ್ನುವಂತೆ ಅಂತ ಹೇಳಿ ಅದಾದಮೇಲೆ ಮತ್ತು ಅಡಿಗೆ ಅಂಥದ್ದು ರೈಸು ಮತ್ತು ಧೂಳ ಎಲ್ಲ ಇತ್ತಲ್ಲ ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಕೂಡ ನೋಡೋದಕ್ಕೆ ನೀಟಾಗಿರುತ್ತೆ ಮತ್ತು ಆ ಥರ ಗಜ್ಜಿ ಬೀಜಿ ಅಂತ ಅನಿಸೋದಿಲ್ಲ ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಹಾಗೆ ಪಾತ್ರೆಗಳಿದ್ದಾವೆ ಅದೆಲ್ಲ ಕೂಡ ವಾಶ್ ಮಾಡಬೇಕು ಹಾಗಾಗಿ ಪಾತ್ರೆಗಳು ಕೂಡ ನಿಮ್ಮ ಕಣ್ಣಿಗೆ ಬಿದ್ದು ಈಗ್ತಾನೆ ಸೊ ಈಗ ಹೋಗ್ಬಿಟ್ಟು ಪಾತ್ರೆಗಳನ್ನ ವಾಶ್ ಮಾಡ್ತೀನಿ ಹಾಗೆ ಇವಾಗ ಜಾಮೂನ ಟೇಸ್ಟ್ ಮಾಡೋವಂಥ ಸಮಯ ಫಸ್ಟು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಅವನಿಗೆ ಯಾಕೋ ಸ್ವಲ್ಪ ಮೈ ಬೆಚ್ಚಗಿದೆ ಹಾಗಾಗಿ ಫಸ್ಟ್ ಅವನಿಗೆ ಕೊಟ್ಟುಬೇಡ ಆಮೇಲೆ ಮತ್ತೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅವನಿಗೆ ಹಾಕ್ಕೊಟ್ಟೆ ಅದನ್ನು ಅವ್ರ ತಂಗಿ ನಾನೇ ತೊಗೊಂಡೋಗಿ ಕೊಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ತೊಗೊಂಡು ಇವಾಗ ಇವಾಗ ತುಂಬ ಕೆಲಸ ಅವಳು ನಾನು ಅಡುಗೆ ಮಾಡ್ತಾಯಿದ್ರೆ ಅಮ್ಮನ ಕಸ ಗುಡಿಸ್ತೀನಿ ಅಮ್ಮ ನಾನು ಬಟ್ಟೆ ಎಲ್ಲ ಎತ್ತಿಕ್ತೀನಿ ಅಮ್ಮನ ಬಟ್ಟೆ ಮಾಡಿ ಸಿಗ್ತೀನಿ ಅಂತ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ನೋಡ್ತಾ ನೋಡ್ತಾಯಿದ್ರೆ ನನ್ನ ಮಗಳು ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಟ ಅನ್ನೋ ಥರ ಫೀಲ್ ಆಗುತ್ತೆ ಯಾಕಂದರೆ ಅವಳು ನಡ್ಕೊಳೋ ರೀತಿಯೇ ಆ ಥರ ಇರುತ್ತೆ ನಾನೇನು ಕೆಲಸ ಮಾಡ್ತಿದ್ದೀನಿ ಅಂದರೆ ಅವಳು ಇನ್ನೊಂದು ಏನಾದ್ರೂ ಕೆಲಸ ಮಾಡ್ತಿರ್ತಾಳೆ ಹಾಗಾಗಿ ನನಗೆ ಹಂಗೆ ಫೀಲ್ ಆಗುತ್ತೆ ಇದು ಸಂಜೆ ನಮ್ಮ ಮನೆಯವರು ನನಗೆ ಏನು ಹೇಳಿದ್ರು ಅಂದರೆ ಹೊರಗಡೆ ಹೋಗೋಣ ಸ್ವಲ್ಪ ರೆಡಿ ಆಗು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾನು ರೆಡಿ ಆಗ್ತಾ ಇದ್ದೆ ನಮ್ಮ ಮನೆಯವರು ಹೋಗಿಬಿಟ್ಟು ಕೇಕ್ ತಂದಿದ್ದಾರೆ ನನಗೆ ನಿಜವಾಗ್ಲೂ ಗೊತ್ತಾಯಿಲ್ಲ ಅವರು ಕೇಕ್ ತರ್ತಾರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿ ಯಾವಾಗ ಕೇಕ್ ನಾನು ಕಟ್ಟಿಂಗ್ ಅಂದರೆ ನನ್ನ ಏನಂದರೆ ಚಾನಲ್ ಆ್ಯನಿವರ್ಸರಿ ಇತ್ತಲ್ವ ಆ ಟೈಮಲ್ಲಿ ಕೇಕ್ ತಂದು ಕಟ್ಟಿಂಗ್ ಮಾಡಿದ್ದು ಅದಾದಮೇಲೆ ಇವಾಗಲೇ ನನ್ನ ಬರ್ಡೇಗೆ ನಾನು ಕೇಕ್ ಕಟ್ಟಿಂಗ್ ಮಾಡ್ತಾ ಇರೋದು ಅದರಲ್ಲೂ ಕೂಡ ನನಗೂ ನನ್ನ ಮಗಳಿಗೆ ಇಷ್ಟ ಆಗಿರೋಂಥ ಸ್ಟ್ರಾಬೆರಿ ಫ್ಲೇವರ್ ಮತ್ತು ಪಿಂಕ್ ಕಲರಲ್ಲಿ ಕೇಕ್ನ ಮಾಡಿಸಿದ್ದಾರೆ ನಿಜ ನಂಗೆ ತುಂಬ ಖುಷಿಯಾಯಿತು ಹೇಳ್ಕೊಳೋದಕ್ಕಾಗಲಿಲ್ಲ ಅಷ್ಟು ಖುಷಿಯಾಯಿತು ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ನನಗೆ ಈ ಥರ ಸರ್ಪ್ರೈಸ್ ಕೊಡ್ತಾರಂತ ಯಾಕಂದರೆ ನನ್ನ ಬರ್ಡೇಗೆ ಸರ್ಪ್ರೈಸ್ ಅಂತ ಸಿಕ್ಕಿದ್ದು ಫಸ್ಟು ಒಂದು ದಿನದ ಮುಂಚೆನೇ ವಾಚ್ ಕೊಟ್ಟರು ನೆಕ್ಸ್ಟು ನೈಟು ಟ್ವೆಲ್ ಓ ಕ್ಲಾಕಿಗೆ ನನಗೆ ವಿಶ್ ಮಾಡಿದರು ಅದಾದ ಮೇಲೆ ಇದು ಒಂದು ಸರ್ಪ್ರೈಸು ನಿಜ ಇದೇನಪ್ಪ ಈ ವರ್ಷ ಈ ರೀತಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ತುಂಬ ಹ್ಯಾಪಿಯಾಗಿ ಈ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ಕೊಳ್ದೇ ಇರೋ ರೀತಿಲಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಾನು ಸೊ ತುಂಬ ಖುಷಿಯಾಯಿತು ನನಗೆ ಪದಗಳಲ್ಲಿ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾರಲ್ವ ಸೊ ಆ ರೀತಿ ಫೀಲಿಂಗ್ ನನಗೆ ಬರ್ತಾಯಿತ್ತು ಸೊ ತುಂಬ ಖುಷಿ ಆದ್ವಿ ಆಮೇಲೆ ಮನೆ ಹತ್ರ ಇರೋರು ಎಲ್ಲ ನಮ್ಮ ಅಕ್ಕಪಕ್ಕದಲ್ಲಿರೋರನ್ನ ಸ್ವಲ್ಪ ಜನ ಕರೆದು ಕೇಕ್ ಕಟ್ಟಿಂಗ್ ಮಾಡಿದ್ವಿ ಅವ್ರು ಸ್ವಲ್ಪ ಹಿಂದೆ ನಿಂತಿದ್ರು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವಳು ಹೆಸ್ರು ಮಾನಸ ಅಂತ ಅವಳು ನನಗೂ ಕೊಡಕ್ಕೆ ಗಿಫ್ಟ್ ತೊಗೊಂಬಂದು ನಂಗೆ ಅದನ್ನು ನೋಡಿಬಿಟ್ಟು ತುಂಬ ಖುಷಿಯಾಯಿತು ನನಗೆ ಆ ಗಿಫ್ಟ್ ಅಂತ ಹೇಳ್ದೆ ಹ್ಞೂ ಒಂದು ಏನಂದರೆ ಚಾಕ್ಲೇಟ್ಸ್ ತಂದಿದ್ಲು ನನಗೆ ಅದೊಳಿ ಸಖತ್ ಆಯಿತು ಅದಕ್ಕೆ ನಗ್ತಾ ಇದ್ದೆ ಅಪ್ಪ ನನಗೂ ನೀನು ಗಿಫ್ಟ್ ತಂದಿದ್ದೀಯಲ್ಲ ಅಂತ ಹೇಳಿ ಸೊ ಈ ರೀತಿ ನಮ್ಮ ಬರ್ಡೆ ಸೆಲೆಬ್ರೇಷನ್ ಅದು ಆಯಿತು ಹೇಳಿದ್ನಲ್ವ ಏನೋ ಒಂದು ರೀತಿ ಹೇಳ್ಕೊಳಕಾಗದೇ ಇರೋ ರೀತಿ ಫೀಲಿಂಗ್ ಹೇಳ್ಕೊಳಕ್ಕೆ ಇರೋ ರೀತಿ ಖುಷಿ ಸಂತೋಷ ಎಲ್ಲದು ಕೂಡ ಇತ್ತು ಈ ವರ್ಷ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೂಡ ಸಿಕ್ತು ನೋಡೋಣ ಮುಂದಿನ ವರ್ಷ ಯಾವ ರೀತಿ ಸರ್ಪ್ರೈಸ್ನ ಕೊಡ್ತಾರೆ ಅಂತ ಸೊ ಈ ವರ್ಷ ಕೊಟ್ಟಿರೋದು ತುಂಬ ಖುಷಿ ಇದೆ ಲೈಫ್ ಲಾಂಗ್ ಇದು ಮೆಮೊರೇಬಲ್ ಆಗಿರುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಹಾಗೆ ತುಂಬ ಜನ ವಿಶಸ್ಸನ್ನ ಹೇಳಿದಿ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇಷ್ಟೊಂದು ಜನ ನಂಗೆ ವಿಶ್ವಸ್ನ ಹೇಳ್ತೀರಂತ ಗೊತ್ತೇ ಇರಲಿಲ್ಲ ನನಗೆ ತುಂಬಾ ಖುಷಿಯಾಯಿತು ಪ್ರತಿಯೊಬ್ರಿಗೂ ಕೂಡ ನನಗೆ ವಿಶ್ವಸ್ನ ತಿಳಿಸಿರೋಂಥ ಪ್ರತಿಯೊಬ್ರಿಗೂ ಕೂಡ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಯಾಕಂದರೆ ನೀವು ಇಲ್ಲದೆ ನಾವಿಲ್ಲ ಸೊ ನೀವಿದ್ರೆ ನಾವು ಸೊ ಅದು ಒಂದು ನನಗೆ ಯಾವಾಗಲೂ ಕೂಡ ಹೇಳ್ತೀನಿ ಕೆಲವೊಬ್ರು ಅದನ್ನು ಓವರ್ ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳ್ತಾರೆ ಬಟ್ ಅದು ರಿಯಲ್ ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ನೀವಿದ್ರೆ ನಾವು ಸೊ ಅದು ನಂಗೆ ತುಂಬ ಖುಷಿ ಸೊ ನೀವು ನಮ್ಮ ಜೊತೆ ಯಾವಾಗಲೂ ಹೀಗೆ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಫೋಟೋಸ್ ತೆಗಿಸ್ಕೋಣ ಒಂದು ಸೆಲ್ಫಿ ಫೋಟೋಸ್ ಅಂತ ಹೇಳಿಬಿಟ್ಟು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ನೋಡಿ ಎಲ್ಲರೂ ಸೇರಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಇದು ನಮ್ಮ ಒಂದು ಗ್ಯಾಂಗ್ ಇಲ್ಲಿ ಚಿಕ್ಕ ಏನು ಪುಟಾಣಿಗಳ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ ಹಾಗೆ ಫ್ಯಾಮ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತುಂಬಾ ಖುಷಿಯಾಗಿ ಆ ದಿನ ಕಳೆದ್ವಿ ನಾನು ನಮ್ಮ ಮನೆಯವರು ಅಮ್ಮ ಮಕ್ಕಳು ಎಲ್ಲರೂ ಕೂಡ ಫೋಟೋಸ್ನ ತೆಗೆಸ್ಕೊಂಡು ತುಂಬ ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ಕೆಲವೊಬ್ಬರಿಗೆ ನಾನು ರಿಫ್ಲೆಕ್ಟ್ ಮಾಡಿಲ್ಲ ಯಾಕಂದರೆ ನಾನು ಕೂಡ ಸ್ವಲ್ಪ ಆದೆ ಹಾಗಾಗಿ ನಾನು ರಿಪ್ಲೈ ಮಾಡಲಿಲ್ಲ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ ಯಾರಿಗೂ ಒಬ್ಬೊಬ್ಬರಿಗೆ ನಾನು ರಿಪ್ಲೈ ಮಾಡಿಲ್ಲ ಅಂತ ಕಾಣುತ್ತೆ ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಕಾಮೆಂಟ್ಸ್ನೆಲ್ಲ ಮಾಡಿರ್ತೀರಾ ಸೊ ನನ್ನಿಂದನೂ ಕೂಡ ನಿಮ್ಮ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ರಿಪ್ಲೈ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ನಾನು ರಿಪ್ಲೈ ಮಾಡಲಿದ್ದಾಗ ನಿಮಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಇಲ್ಲೇ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ನನಗಿಂತ ನನ್ನ ಮಕ್ಕಳು ತುಂಬಾ ಹ್ಯಾಪಿಯಾಗಿಬಿಟ್ಟಿದ್ರು ಅವ್ರ ಪಪ್ಪ ಕೇಕ್ ತಂದಿರೋದು ನೋಡಿ ಹಾಗೆ ನನ್ನ ಮಗ ಬಂದುಬಿಟ್ಟು ಮೊಬೈಲಲ್ಲಿ ಸಾಂಗ್ ಪ್ಲೇ ಮಾಡಿ ಅಂದರೆ ಬರ್ಡೇ ಸಾಂಗ್ ಬರುತ್ತಲ್ವ ಅದನ್ನು ಪ್ಲೇ ಮಾಡಿಟ್ಟು ಕೇಕ್ ಕಟಿಂಗ್ ಮಾಡಿಸ್ತಾರೆ ನಂಗೆ ನಿಜ ಇದ್ದೇನಪ್ಪ ಅಂತ ಅನಿಸ್ಬಿಡ್ತು ಅಷ್ಟೊಂದು ಖುಷಿಯಾಯಿತು ಅವರು ಖುಷಿ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಯಿತು ನನ್ನ ಮಕ್ಕಳು ಖುಷಿನ ಯಾಕಂದರೆ ಅವು ನನಗಿಂತ ಜಾಸ್ತಿ ಅವರೇ ಖುಷಿಯಾಗಿದ್ದರು ಮತ್ತು ಅವರು ಅವ್ರ ಪಪ್ಪಂಗೆ ಹೇಳ್ತಾಯಿದ್ರು ಟೋಪಿ ತಂದಿಲ್ವಾ ನೀನು ತಲೆ ಮೇಲೆ ಹಾಕ್ತಾರಲ್ವಾ ಬರ್ಡೇಗೆ ಟೋಪಿ ತಂದಿಲ್ವಾ ನೀನು ಅಂತ ಕೇಳ್ತಾಯಿದ್ರು ಅದಕ್ಕೆ ಸಣ್ಣ ಮಕ್ಳಿಗೆ ಟೋಪಿಯಮ್ಮ ಅಲ್ಲ ಅಂತ ಅವ್ರ ಪಪ್ಪ ಏನೂ ಆಗಲ್ಲ ನೀನು ತರಬೇಕಿತ್ತು ಅಮ್ಮಂಗೆ ಅಂತಂದು ಅವರು ಅದನ್ನ ಹಾಕೋಣಮ್ಮ ಇದನ್ನ ಹಾಕೋಣ ಅದನ್ನ ಡೆಕೋರೇಷನ್ ಮಾಡೋಣ ಇದನ್ನು ಡೆಕೋರೇಷನ್ ಮಾಡೋಣ ಅಂತ ಹೇಳ್ತಾಯಿದ್ರು ನನ್ನ ಮಕ್ಕಳಿಗಂದ್ರೂ ಖುಷಿ ಆಯಿತು ಅದು ನನಗೆ ಇನ್ನೂ ಜಾಸ್ತಿಯೇ ಆಯಿತು ಅವರು ಒಂದು ಉತ್ಸಾಹ ನೋಡಿಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅಂತ ಹೇಳಿದ್ವಲ್ಲ ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದೀವಿ ಸೊ ಲಾಸ್ಟಲ್ಲಿ ನಾನು ಫೋಟೋಸ್ನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಸೊ ಇದೇ ರೀತಿ ನನಗೂ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವಾಗ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಇದರಲ್ಲಿ ಇದೆ ಸೊ ಅದಾದಮೇಲೆ ಫೋಟೋಸ್ ಕೂಡ ನಿಮಗೆ ಪ್ಲೇ ಆಗ್ತಾ ಹೋಗುತ್ತೆ ಸೊ ನೋಡಿ ಬಾಯ್